அங்கை லங்கை 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 லக்ஷரா அங்கை லங்கை 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 லக்ஷரா ஹே அங்கை லங்கை 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 லக்ஷரா ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನ ಕಾಳೇನಹಳ್ಳಿಯ ಸಿದ್ರಾರ್ಜು ಎಚ್ ಕಾಳೇನಹಳ್ಳಿಯವರು ಬೆಂಗಳೂರಿಗೆ ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ಬಂದು ಜೀವನೋಪಾಯಕ್ಕಾಗಿ ತಮ್ಮ ಕನಸುಗಳನ್ನು ನಡೆಸ್ತಾ ಅವರು ಏನು ಜೀವನದಲ್ಲಿ ಸಿಕ್ಕಿಲ್ವೋ ಅದನ್ನೆಲ್ಲ ಇತರರಿಗೂ ಸಿಗಬೇಕು ಅನ್ನೋ ದೃಷ್ಟಿಯಿಂದ ಶಿಕ್ಷಣವೇ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನೋದನ್ನು ಮನಗಂಡು ಅಂಗೈಯಲ್ಲಿ ಅಕ್ಷರ ಅಮ್ಮನೇ ಮೊದಲ ಗುರು ಅಂತಕ್ಕಂಥ ಈ ಸಿನಿಮಾ ಈ ಸಿನಿಮಾ ಕಮರ್ಷಿಯಲ್ ಆಗಲಿ ಅಥವಾ ಇನ್ನೊಂದಾಗಲಿ ಅಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ತಾನೇನು ಬಯಸ್ತೀ ಅನ್ನೋ ಅದನ್ನು ಹೇಳಬೇಕು ಅನ್ನೋ ಆಸೆ ಇರ್ತದೆ ಕವಿಗಳು ಕತೆಗಳ ಮೂಲಕ ಹೇಳ್ತಾರೆ ಕವಿತೆಗಳ ಮೂಲಕ ಹೇಳ್ತಾರೆ ಸಾಹಿತಿಗಳು ತಮ್ಮ ವಿವೇಚನೆ ಬರವಣಿಗೆ ಮೂಲಕ ತಿಳಿಸ್ತಾರೆ ಹಾಗೆ ಒಬ್ಬ ಸಾಮಾನ್ಯ ವ್ಯಕ್ತಿಗೂ ಕೂಡ ಸಮಾಜದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಇರತಕ್ಕಂಥ ಸಮಸ್ಯೆಗಳನ್ನು ಪರಿಹಾರದ ರೂಪುರೇಷೆಗಳನ್ನು ಹೇಳಲಿಕ್ಕೆ ಒಂದು ಅವಕಾಶ ಸಿಗಬೇಕಾಗುತ್ತೆ ಅಂತಹದ್ದನ್ನು ಅವರು ಕಂಡುಕೊಂಡಿದ್ದು ಈ ಸಿನಿಮಾವನ್ನು ನಿರ್ಮಾಣ ಮಾಡುವ ಮೂಲಕ ಅವರು ಹೇಳಿರುವಂತೆ ಟ್ರೇಲರ್ ನೋಡಿರುವಂತೆ ಚಿತ್ರದ ಸಂಪೂರ್ಣ ಹೂರಣ ಶಿಕ್ಷಣ ಪಡೆಯಲಿಕ್ಕೆ ಯಾವುದೇ ಸಮಸ್ಯೆಯು ಅಡ್ಡಿಯಲ್ಲ ನಾನು ಬಡವ ಇದ್ದೀನಿ ನಾನು ಬೀದಿಯಲ್ಲಿದ್ದೀನಿ ನನ್ನ ತಂದೆ ತಾಯಿಗಳಿಲ್ಲ ಅನ್ನೋದು ಯಾವುದೂ ಕೂಡ ಅಡ್ಡಿಯಾಗಬಾರ್ದು ಸಾಧಕನಿಗೆ ಜಗತ್ತು ಇರುತ್ತೆ ಅನ್ನೋದನ್ನು ಸಿದ್ರಾಜು ಕಾಳೇನಹಳ್ಳಿಯವರು ತಮ್ಮ ಸಿನಿಮಾ ಮೂಲಕ ಹೇಳ ಹೊರಟಿದ್ದಾರೆ ಇಂಥ ಹಲವಾರು ಸಿನಿಮಾಗಳು ಬಂದಿರಬಹುದು ಆದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ತನ್ನ ಅವ್ಯಕ್ತತೆಯನ್ನು ಮಾಡಲಿಕ್ಕೆ ಅವ್ಯಕ್ತತೆಗೆ ಒಂದು ಹಕ್ಕಿರುವಂತೆ ಸಿದ್ರಾಜುರವರು ಕೂಡ ತಮ್ಮ ಸಿನಿಮಾದ ಮೂಲಕ ಅಬ್ದುಲ್ ಕಲಾಂ ಅವರ ಕನಸಿಗೆ ಅಳಿಲು ಸೇವೆ ಅನ್ನೋ ಒಂದು ಘೋಷವಾಕ್ಯದ ಮೂಲಕ ಸಿನಿಮಾ ಮಾಡ್ತಿದ್ದಾರೆ ಅವರಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಸಿನಿಮಾ ಬರ್ತವೆ ಹೋಗ್ತವೆ ಆದರೆ ಅಕ್ಷರವೇ ಇಡೀ ಬದುಕಿನ ಅಡಿಪಾಯವಾಗಬಲ್ಲದು ಅನ್ನುವುದು ಸಾರ್ವಕಾಲಿಕ ಸತ್ಯ ಅದನ್ನು ಹೇಳೋ ಹೊರಟಿರುವ ಅವರಿಗೆ ಅವರ ಈ ಸಿನಿಮಾ ನಿರ್ಮಾಣ ಮಾಡಲಿಕ್ಕೆ ಸಹಾಯ ಮಾಡಿದ ಜ್ಞಾನೇಶ್ ಅವರಿಗೆ ಶುಭವಾಗಲಿ ಒಳ್ಳೆಯದಾಗಲಿ ಚಿತ್ರದಲ್ಲಿ ನಟಿಸಿರುವ ಎಲ್ಲರಿಗೂ ಕೂಡ ಇದರ ಮೂಲ ಉದ್ದೇಶವನ್ನು ಅರಿಯುವಂತಾಗಲಿ ನೋಡಿದ ಎಲ್ಲರೂ ಕೂಡ ಇದನ್ನು ಪ್ರೋತ್ಸಾಹಿಸುವಂತಾಗಲಿ ಅಂತ ಹರಿಸ್ತವೆ ಶುಭವಾಗಲಿ ವಿ ವಿಶ್ ಯು ಆಲ್ ದ ಬೆಸ್ಟ್ ಟೀಮ್ ಅಂಗೈಯಲ್ಲಿ ಅಕ್ಷರ ಥ್ಯಾಂಕ್ ಯು